ಎಲ್ಲ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಸೌಂದರ್ಯ ಎಲ್ಲರ ಒಂದು ಪ್ರೀತಿಯ ವಸ್ತು ಸೌಂದರ್ಯ ಸೊ ವಸ್ತು ಅಲ್ಲ ಇದು ಸೌಂದರ್ಯವನ್ನು ಆರಾಧಿಸುವವರು ಜಾಸ್ತಿ ಆಗಿದ್ದಾರೆ ಹಾಗಾದರೆ ಸೌಂದರ್ಯ ಬಾಹ್ಯ ಸೌಂದರ್ಯಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೇವೆ ಆಂತರಿಕ ಸೌಂದರ್ಯ ಕೂಡ ಬಹಳ ಮುಖ್ಯ ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಂಡ್ರೆ ನಾವು ಬೇರೆಯವರಿಗೆ ಮನಸ್ಸನ್ನು ನೋಯಿಸ್ದೇ ಇದ್ದರೆ ನಾವು ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಈಗ ನೋಡಿ ನಾವು ಯಾರನ್ನೂ ಇಷ್ಟಪಡ್ತೀವಿ ಅವರು ನಮ್ಗೆ ಚೆನ್ನಾಗಿ ಕಾಣ್ತಾರೆ ಫಸ್ಟ್ ಏನು ಚೆನ್ನಾಗಿ ಕಂಡಿರಲ್ಲ ಆಮೇಲೆ ನಿಧಾನವಾಗಿ ಚೆನ್ನಾಗಿ ಕಾಣಲಿಕ್ಕೆ ಶುರುವಾಗ್ತಾರೆ ಬಿಕಾಸ್ ಅವರ ಒಂದು ಗುಣನಡತೆಗಳು ನಾವು ಇಷ್ಟಪಡ್ತೀವಿ ಆಗ ಅವರು ನಮಗೆ ಸೌಂದರ್ಯ ಇದೆ ಅಂತ ಕಾಣಲಿಕ್ಕೆ ಶುರುವಾಗತ್ತೆ ಸೊ ಹಾಗಾಗಿ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಪ್ರಾಣಾಯಾಮ ಯೋಗಾಭ್ಯಾಸ ಧ್ಯಾನ ಪ್ರಾರ್ಥನೆ ದೇವರ ಬಗ್ಗೆ ಇರುವಂತಹ ಗೌರವ ಭಕ್ತಿ ಹಿರಿಯ ಗುರು ಹಿರಿಯರ ಬಗ್ಗೆ ಇರುವಂತಹ ಗೌರವ ಇದೆಲ್ಲವೂ ಕೂಡ ನಮ್ಮ ಆಂತರಿಕ ಸೌಂದರ್ಯವನ್ನು ಜಾಸ್ತಿ ಮಾಡುತ್ತೆ ಸೊ ಬಾಯಿಯ ಸೌಂದರ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ಈಗಿನ ಒಂದು ಜನ ಅಥವಾ ಈ ಒಂದು ಕಾಲದಲ್ಲಿ ಕೊಡ್ತಾ ಇದ್ದಾರೆ ಸೊ ಬಾಹ್ಯ ಸೌಂದರ್ಯದ ಅನೇಕ ಉಪಾಯಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಟ್ಟಿದ್ದೇವೆ ಹಾಗೆಯೇ ಯೋಗ ಪ್ರಾಣಾಯಾಮ ಇದನ್ನು ಕೂಡ ತಿಳಿಸ್ಕೊಟ್ಟಿದೆ ಸೊ ಆಂತರಿಕ ಸೌಂದರ್ಯ ಬಾಹ್ಯ ಬಾಹ್ಯ ಸೌಂದರ್ಯ ದೈಹಿಕ ಮಾನಸಿಕ ಭಾವನಾತ್ಮಕ ಎಲ್ಲ ಸ್ತರಗಳಲ್ಲಿ ನಾವು ಆರೋಗ್ಯವನ್ನು ಪಡಿವೆ ಆದಮೇಲೆ ಈ ಒಂದು ಸೌಂದರ್ಯ ವರ್ಧನೆ ಮಾಡುವಂಥ ಒಂದು ಉಪಾಯ ಅದರಲ್ಲೂ ಪಿಂಪಲ್ಸ್ ಆಗಿ ಪಿಂಪಲ್ ಮಾರ್ಕ್ ಉಳಿದುಬಿಡುತ್ತೆ ಕಪ್ ಕಪ್ ಮಾರ್ಕು ಈ ಥರ ಪಿಂಪಲ್ ಕ್ಲೋಸ್ಡ್ ಮಾರ್ಕ್ ಇರುತ್ತೆ ಪಿಂಪಲ್ ಆಗಿ ಕಳೆದಿರತ್ತೆ ಬಟ್ ಮಾರ್ಕ್ ಹೋಗಿರಲ್ಲ ಆ ಮಾರ್ಕನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡೋದು ಅಂದರೆ ಆಲ್ಫಾ ನ್ಯಾಚುರಲ್ ಒರಿಜಿನ್ ಕೋಕೋನಟ್ ಆಯಿಲ್ ಇದನ್ನು ಪ್ರತಿನಿತ್ಯ ನಾವು ಬೆಳಗ್ಗೆ ಹಾಗೂ ಸಂಜೆ ಮಸಾಜಿಗೆ ಉಪಯೋಗಿಸೋದ್ರಿಂದಾಗಿ ಪಿಂಪಲ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ಸರಳವಾದಂಥ ಉಪಾಯ ಅಂದರೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲನ್ನು ಕೂಡ ಅಥವಾ ಉಪಯೋಗಿಸ್ಕೊಂಡು ಡೈಲಿ ಒಂದು ಸಲ ಮಸಾಜ್ ಮಾಡ್ಕೊಳ್ಳೋದ್ರಿಂದಾಗಿ ಪಿಂಪಲ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ರಕ್ತ ಸಂಚಾರದಲ್ಲಿ ವರ್ಧನೆ ಆಗುತ್ತೆ ಮಾಯ್ಚರೈಸಿಂಗ್ ಕೂಡ ಅದಾಗುತ್ತೆ ಇನ್ನೊಂದು ಉಪಾಯ ಅಂದರೆ ಈ ಒಂದು ಕಿತ್ತಲೆ ಹಣ್ಣು ಅಥವಾ ಆರೆಂಜ್ ಆರೆಂಜಿನ ಸಿಪ್ಪೆಯನ್ನು ನಾವು ಎಸಿಬಾರ್ದು ಅದನ್ನು ಒಣಗಿಸಿಟ್ಕೋಬೇಕು ಅದರ ಪುಡಿ ಹಾಗೂ ಜೇನುತುಪ್ಪವನ್ನು ಸೇರಿಸಿ ಶುದ್ಧವಾದ ಜೇನುತುಪ್ಪವನ್ನು ಸೇರಿಸಿ ಮುಖಕ್ಕೆ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ ಈ ಒಂದು ಪಿಂಪಲ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ ಬನ್ನಿ ನೋಡೋಣ ಈ ಪಿಂಪಲ್ ಮಾರ್ಕನ್ನು ಕಡಿಮೆ ಮಾಡುವಂಥ ಉಪಾಯಗಳನ್ನು ಇನ್ನೂ ನಾವು ತಿಳ್ಕೊಳ್ಳೋಣ ಹಾಗೆಯೇ ಈ ಒಂದು ಪಿಂಪಲ್ ಮಾರ್ಕನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಸರಳ ಉಪಾಯ ಅಂದರೆ ಟರ್ಮರಿಕ್ ಪ್ಯಾಕ್ ಈ ಒಂದು ಅರಿಶಿಣದ ಕೊಂಬನ ನಾವು ಮಾರ್ಕೆಟಿಂದ ತಂದು ಅದನ್ನು ಒಣಗಿಸಿ ಮನೆಯಲ್ಲೇ ಒಣಗಿಸಿ ಪುಡಿ ಮಾಡ್ಕೋಬೇಕು ಅದು ನ್ಯಾಚುರಲ್ ಆಗಿರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಆ ಒಂದು ಅರಿಶಿಣದ ಪುಡಿ ಒಂದು ಚಮಚ ಅಥವಾ ಎರಡು ಚಮಚ ಅಥವಾ ಮೂರು ಚಮಚ ನಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳೋದು ಅದಕ್ಕೆ ಒಂದು ಐದರಿಂದ ಆರು ಡ್ರಾಪ್ ಲೆಮನ್ ನಿಂಬೆ ರಸವನ್ನು ಹಾಕೋದು ಮತ್ತು ನೀರನ್ನು ಹಾಕೋದು ಪೇಸ್ಟ್ ಥರ ಆಗುತ್ತೆ ಆ ಪೇಸ್ಟನ್ನು ಮುಖಕ್ಕೆ ಹಚ್ಕೊಂಡು ಅರಿಶಿಣವೆಲ್ಲ ಮುಂಚೆ ಮುಖಕ್ಕೆ ಇದ್ರು ಯಾಕೆ ಅದು ಅಷ್ಟು ಒಳ್ಳೆಯದು ಮುಖಕ್ಕೆ ಸೊ ಮುಖಕ್ಕೆ ಹಚ್ಕೊಂಡು ಇಪ್ಪತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ ಈ ಒಂದು ಪಿಂಪಲ್ ಮಾರ್ಕ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಆರೋಗ್ಯಕರ ಸರಳ ಖರ್ಚಿಲ್ಲದ ಮನೆಯಲ್ಲೇ ಮಾಡಬಹುದಾದಂತಹ ಪಿಂಪಲ್ ಮಾರ್ಕ್ ರಿಮೂವ್ ಮಾಡುವಂಥ ಅನೇಕ ಉಪಾಯಗಳನ್ನು ತಿಳ್ಕೊಂಡಿದ್ದೇವೆ ನಮ್ಮ ಅನೇಕ ಸಂಚಿಕೆಗಳಲ್ಲಿ ಆದ ಈ ಒಂದು ಕ್ಲೆನ್ಸಿಂಗ್ ಬಗ್ಗೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಕ್ಲೆನ್ಸಿಂಗ್ ಪ್ರೊಸೆಸನ್ನು ಮುಂದುವರಿಸೋದ್ರಿಂದಾಗಿ ಈ ಒಂದು ನಮ್ಮ ಚರ್ಮವನ್ನು ಅಥವಾ ಈ ಪಿಂಪಲ್ ಮಾರ್ಕನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಎಕ್ಸ್ಪೋಲಿಯೇಷನ್ ಈ ಕಡಲೆ ಹಿಟ್ಟನ್ನು ಅಥವಾ ಈ ಒಂದು ಹೆಸರು ಕಾಳಿನ ಹಿಟ್ಟನ್ನು ಉಪಯೋಗಿಸಿ ಅಥವಾ ಮಡ್ಡನ್ನು ಉಪಯೋಗಿಸಿ ಎಕ್ಸ್ಪ್ಲನೇಷನ್ ಮಾಡುವಂಥದ್ದನ್ನು ಆ ಟೆಕ್ನಿಕನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಕೂಡ ಮಾಡ್ತಾ ಇರೋದ್ರಿಂದಾಗಿ ಪಿಂಪಲ್ಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅನೇಕರಿಗೆ ಸಹಾಯ ಮಾಡೋಣ ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಡೈಲಿ ನಾನು ಡಾಕ್ಟರ್ ವೆಂಕಟೇಶ್ ಅವರು ಡಾಕ್ಟರ್ ಭುವನೇಶ್ವರಿ ಡಾಕ್ಟರ್ ಗಗನ ಅವರು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾಯಿದ್ದೇವೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಯ್ಟ್ ಫೈವ್ ತ್ರೀ ಫೈವ್ ಸಿಕ್ಸ್ ತ್ರೀ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡ್ತೇವೆ ಆ ಟೈಮಲ್ಲಿ ನೀವು ಡಾಕ್ಟ್ರೊಂದಿಗೆ ಮಾತಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಗ್ರೂಪನ್ನು ಜಾಯ್ನ್ ಆಗಿ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಆಗ ನಾವು ಡೈಲಿ ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು